ಧಾರವಾಡದ ರಾಯಪುರದಲ್ಲಿರುವ ಎಸ್ಜೆಎಂ ಮಹಾಂತ ವಿದ್ಯಾಲಯದಲ್ಲಿ ಇಂದು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಮಹಾಂತ ಮಹಾವಿದ್ಯಾಲಯದ ಕನ್ನಡ ಹಾಗೂ ಪತ್ರಿಕೋದ್ಯಮ ವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರ 101ನೆಯ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಭಾವಚಿತ್ರಕ್ಕೆ ಅತಿಥಿಗಳು ಹಾಗೂ ವಿದ್ಯಾರ್ಥಿಗಳು ಪುಷ್ಪ ಸಮರ್ಪಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹುಬ್ಬಳ್ಳಿಯ ಮಾಜಿ ಸಂಸದರಾದ ಐಜಿ ಸನದಿಯವರು ಡಾಕ್ಟರ್ ಪಾಪು ಅವರ ಜೀವನ ಸಾಧನೆಯ ಕುರಿತು ಮಾತನಾಡುತ್ತಾ ವಿದ್ಯಾರ್ಥಿಗಳ ಜೀವನದಲ್ಲಿ ಸತ್ಯ, ಪ್ರೇಮ, ಸಾಮರ್ಥ್ಯ, ಸೌಜನ್ಯತೆ, ವಿನಯ ಹಾಗೂ ಸ್ವಾಭಿಮಾನದಂತಹ ಗುಣಗಳನ್ನು ಬೆಳೆಸಿಕೊಳ್ಳಿ, ವಿದ್ಯಾರ್ಥಿ ದಶೆಯಲ್ಲಿ ಚೈತನ್ಯಭರಿತರಾಗಿ ಕಾರ್ಯನಿರ್ವಹಿಸಿದ ಜ್ಞಾನದ ಅರಿವನ್ನು ಪಡೆಯಿರಿ, ಸ್ವಂತ ಪ್ರಯತ್ನದಿಂದ ಮುಂದೆ ಬನ್ನಿ, ಬರವಣಿಗೆ ಬದುಕನ್ನು ಕಟ್ಟಿಕೊಡುತ್ತೆ, ಮಾನವೀಯತೆ ಗುಣಗಳನ್ನು ಬೆಳೆಸಿಕೊಳ್ಳಿ, ನಿರಂತರ ಅಧ್ಯಯನಶೀಲರಾಗಿ ಸಾಹಿತ್ಯದತ್ತ ಒಲವನ್ನು ಬೆಳೆಸಿಕೊಳ್ಳಿ, ಜ್ಞಾನ ಸಂಪಾದನೆ ತಮ್ಮ ಜೀವನದ ಪ್ರಮುಖ ಗುರಿಯಾಗಿರಲಿ ಎನ್ನುತ್ತಾ ಪಾಟೀಲ್ ಪುಟ್ಟಪ್ಪನವರ ಜೀವನದ ಘಟನೆಗಳನ್ನು ಉದಾಹರಿಸಿದರು. ಮಹಾವಿದ್ಯಾಲಯದಲ್ಲಿರುವ ಪತ್ರಿಕೋದ್ಯಮ ವಿಭಾಗಗಳು ಪ್ರತಿ ವರ್ಷ ಪಾಟೀಲ್ ಪುಟ್ಟಪ್ಪನವರ ಪುಸ್ತಕಗಳಿಂದ ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದರ ಮೂಲಕ ಅವರ ಕೆಲಸವಾಗಲಿ ಅಂತ ಸಂಕಲ್ಪ ಮಾಡಿ ಅಂತ ಹೇಳಿದರು. ನಂತರ ಮಾತನಾಡ್ತಾ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನಂತಹವರ ಮಹನೀಯರು ತಮ್ಮ ಆದರ್ಶವಾಗಲಿ, ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ, ಸರ್ವಧರ್ಮ ಸಮಭಾವ ಬೆಳೆಸಿಕೊಳ್ಳಿ, ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ದೇಶವನ್ನು ಕಟ್ಟುವಂತಹ ಕೆಲಸ ಮಾಡಿ ಅಂತ ಹೇಳಿದರು. ಮಹಾವಿದ್ಯಾಲಯದಲ್ಲಿ ಇಂತಹ ಮಹನೀಯರ ಜಯಂತಿಯನ್ನು ಆಚರಿಸುವುದರ ಮೂಲಕ ಅವರನ್ನ ಸ್ಮರಿಸೋ ಕೆಲಸವಾಗಲಿ ಎನ್ನುತ್ತಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಮುಂದುವರೆದು ಮಹಾವಿದ್ಯಾಲಯದಲ್ಲಿರುವ ಪತ್ರಿಕೋದ್ಯಮ ವಿಭಾಗಗಳು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಪುಸ್ತಕಗಳನ್ನು ಪರಿಚಯ ಮಾಡಿಕೊಡುವ ಮೂಲಕ ಅವರನ್ನ ಸ್ಮರಿಸೋ ಕೆಲಸ ಮಾಡಿ ಅಂತ ಕರೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಮಹಾವಿದ್ಯಾಲಯದ ಪ್ರಾಚಾರ್ಯ ಶಾಂತಯ್ಯ ಕೆಎಸ್ ಅವರು ಮಕರ ಸಂಕ್ರಮಣದ ದಿನದಂದೇ ಇಂತಹ ಮಹನೀಯರ ಜಯಂತಿಯನ್ನು ಆಚರಿಸ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ವಿದ್ಯಾರ್ಥಿಗಳು ಒಳ್ಳೆಯ ಚಾರಿತ್ರ್ಯ ಬೆಳೆಸಿಕೊಳ್ಳಿ, ತಂದೆ ತಾಯಿ ಹಾಗೂ ಗುರುಗಳ ಋಣವನ್ನು ತೀರಿಸೋ ಕೆಲಸವೆಂದರೆ ನಿರಂತರ ಅಧ್ಯಯನ. ಇಂತಹ ವೇದಿಕೆಗಳು ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕವಾಗುತ್ತೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿಯವರು ಪ್ರಾಸ್ತಾವಿಕ ನುಡಿಗಳನ್ನಾಡುತ್ತಾ ನಾಡೋಜ ಪಾಟೀಲ್ ಪುಟ್ಟಪ್ಪನವರ ಜೀವನವನ್ನು ಸ್ಮರಿಸುವುದು, ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ವಿದ್ಯಾರ್ಥಿಗಳ ಪ್ರಮುಖ ಆದ್ಯತೆಯಾದಾಗ ಮಾತ್ರ ಅವರನ್ನ ಸ್ಮರಿಸುವ ಸಾರ್ಥಕತೆಗೆ ಅರ್ಥ ಬರುತ್ತೆ, ವಿದ್ಯಾರ್ಥಿಗಳೆಲ್ಲರೂ ಅವರನ್ನ ಅಭ್ಯಸಿಸುವ ಮೂಲಕ ಕೆಲಸ ಮಾಡಿ ಅಂತ ಹೇಳಿದರು. ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪುಷ್ಪ ಬಸನಗೌಡರ ಅವರನ್ನು ಸರ್ವರನ್ನ ಸ್ವಾಗತಿಸಿದರು. ಪತ್ರಿಕೋದ್ಯಮದ ವಿಭಾಗದ ಮುಖ್ಯಸ್ಥರಾದ ಜಯಲಕ್ಷ್ಮಿ ಎಂಡಿಗೇರಿ ಅತಿಥಿಗಳಿಂದ ಪರಿಚಯಿಸಿದರು. ವೇದಿಕೆಯಲ್ಲಿ ಪ್ರೊಫೆಸರ್ ಕೆಎಸ್ ಕೌಜಲ್ಗಿ, ಶ್ರೀ ಸಿಜಿ ಧಾರವಾಡ ಶೆಟ್ಟರ್, ಸಿಕೆ ಹುಬ್ಬಳ್ಳಿ, ಎಂಬಿ ಅಳಗವಾಡಿ, ಎಂಎಸ್ ನರೇಗಲ್ ಉಪಸ್ಥಿತರಿದ್ದರು. ಆರಂಭದಲ್ಲಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.